हाय हेलो नमस्ते वेलकम बैक टू माय यूट्यूब चैनल एस एस पी कलरशिप अपडेट के स्वागत इले मोस्ट आफ द स्टूडेंट्स बंदू कमेंट माता नमु रईत विद्यु स्कालशिप बैंक इलिए किलो विद्यार्थी अप्ले फॉर फैमिली डे अंत ना क्रियेटी अब नमु स्टेटस इन अपडेट आगे अंत विद्यार्थी कहते नर बंदू कुटुंब ईडी बैंक कूड़ा किलो विद्यार्थी कमेंट अदर बैंक क्लारीफिकेशन चैनल के सब्सक्राइब सब्सक्राइब आगे वीडियो इश लाइक इन मेन नोड़े फैमिली ईडी क्रियेट मे याकंद्रे निम्म फैमिली एस्टल मेंबर अवरदेल मेंबर ईडी बंदू जनरेट आगे अथ एस एस पी डिपार्टमेंटल शो मे निम्बू फैमिली ईडी क्रियेट मे उद्देश्य बंदू निम्म कुटुंबदल्ली निम्म कुटुंब बंदू रैतर कुटुंब आगे नहीं स्कॉलरशिप पड़कोबहुदु बट आदरे निम्म तंदे अथवा ताई हेसरल्ली जमीन इरोदिल्ल अंत विद्यार्थिगळु कूड स्कॉलरशिप पड़कोबहुदु तंदे ताई हेसरल्ली जमीन इरोदिल्ल बट कुटुंबद ओब्बरल्ली कुटुंबद हिरियरल्ली जमीन इरुत्तदे अदु निमगे सेरबेकागिरुत्ते अथवा निम्म तंदे ताई अवरिगे आ जमीनु सेरबेकागुत्ते अंत विद्यार्थिगळु स्कॉलरशिप पड़कोळ्ळि अंत हेळि ई कुटुंब ऐडी स्कीम अन्नु तंदिरोदु इल्लि मोस्ट आफ् स्टूडेंट्स गळु केळ्ता इद्दरु अप्लै फॉर फैमिली ऐडी क्रियेट माडिदीनि अंत ನಂತರ ನೀವು ಅಪ್ಲೈ ಫಾರ್ ಫ್ಯಾಮಿಲಿ ಐಡಿ ಕ್ರಿಯೇಟ್ ಮಾಡಿದರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಅಂತ ಇದು ರೂಲ್ ಏನಿಲ್ಲ ನಿಮ್ಮದು ಫ್ರೂಟ್ ಸ್ಟಡಿ ಬಂದುಬಿಟ್ಟು ಮ್ಯಾಂಡೇಟರಿ ಆಗಿರುತ್ತೆ ಸರ್ಕಾರದ ಆದೇಶ ಪ್ರಕಾರ ನಿಮ್ಮದು ಫ್ರೂಟ್ ಸ್ಟಡಿ ಜನರೇಟ್ ಆಗಿರಬೇಕಾಗುತ್ತೆ ಅದು ಮ್ಯಾಂಡೇಟರಿ ಆಗಿರುತ್ತೆ ಇನ್ ಕೇಸ್ ನಿಮ್ಮದು ಫ್ರೂಟ್ ಸ್ಟಡಿ ಜನರೇಟ್ ಆಗಿಲ್ಲ ಅಂದರೆ ಅದನ್ನು ನೀವು ಜನರೇಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ ತಂದೆ ತಾಯಿ ಹೆಸರಲ್ಲಿ ಇನ್ ಕೇಸ್ ಜಮೀನು ಇದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದುಬಿಟ್ಟು ಜನರೇಟ್ ಆಗಿದೆ ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ತಂದೆ ತಾಯಿ ಹೆಸರಲ್ಲಿರಲಿಲ್ಲ ತಮ್ಮ ಕುಟುಂಬದ ಒಬ್ಬರಲ್ಲಿ ಜಮೀನು ಇರ್ತದೆ ಅಂಥ ವಿದ್ಯಾರ್ಥಿ ಕೂಡ ಕೆಲವೊಂದು ವಿದ್ಯಾರ್ಥಿಗಳಿಗೂ ಅಂಥ ಕೆಲವೊಂದು ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಸ್ಕಾಲರ್ಶಿಪ್ ಬಂದುಬಿಟ್ಟು ಜನರೇಟ್ ಆಗಿ ಅಮೌಂಟ್ಗೆ ಬಿದ್ದಿರುತ್ತೆ ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ಟೇಟಸ್ ಬಂದುಬಿಟ್ಟು ತೋರಿಸ್ತಿಲ್ಲ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಒಂದು ನಿಮ್ಮದು ಫ್ರೂಟ್ ಸ್ಟಡಿ ಕ್ರಿಯೇಟ್ ಆಗಿರಲ್ಲ ಅಥವಾ ಫ್ರೂಟ್ ಸ್ಟಡಿ ಕ್ರಿಯೇಟ್ ಆದರೂ ಕೂಡ ಇಲ್ಲಿ ಅಪ್ಡೇಟ್ ಆಗಿರಲ್ಲ ಅಂಥ ವಿದ್ಯಾರ್ಥಿಗಳು ಒಂದ್ಸಲಿ ಕ್ಲಾರಿಫೈನ ಮಾಡಿ ನಿಮ್ಮ ಕೇಸ್ ನಿಮ್ಮದು ಫ್ರೂಟ್ ಸ್ಟಡಿ ಶೋ ಮಾಡ್ತಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಅದು ಸಿಂಪಲ್ ಸ್ಟೆಪ್ಸು ಜಸ್ಟ್ ಆಧಾರ್ ನಂಬರ್ ಹೊಡೆದು ಡೇಟಾ ಸೆಂಟ್ರಿ ಮಾಡಿದ್ರೆ ಆಧಾರ್ ನಂಬರ್ಗೆ ಯಾವುದು ಜಮೀನು ಲಿಂಕ್ ಆಗಿದೆ ಅಂತ ಅಲ್ಲಿ ಶೋ ಮಾಡುತ್ತೆ ನಂತರ ನಿಮಗೆ ಇದ್ರ ಬಗ್ಗೆ ಕ್ಲಾರಿಫೈ ಬೇಕಂದರೆ ಹತ್ತಿರದ ತಾಲೂಕು ಆಫೀಸ್ಗೆ ಹೋಗಿ ಅಥವಾ ನಮ್ಮ ಕೃಷಿ ಆಫೀಸ್ಗೆ ಹೋದರೆ ಅಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾರೆ ತಾಲೂಕು ಆಫೀಸಲ್ಲಿ ಡೀಟೇಲ್ಸ್ ಇರುತ್ತೆ ಇನ್ ಕೇಸ್ ತಾಲೂಕು ಆಫೀಸಿಗೆ ಅವೈಲೇಬಲ್ ಇಲ್ಲ ಅಂದರೆ ಕೃಷಿ ಆಫೀಸಿಗೆ ಹೋದರೆ ನಿಮಗೆ ಈಸಿಯಾಗಿ ನಿಮಗೆ ಮಾಹಿತಿ ಬರುತ್ತೆ ಯಾಕೆ ನಮ್ಮದು ಕುಟುಂಬ ಜನರೇಟ್ ಆಗ್ತಿಲ್ಲ ಅಂತ ನೀವು ಕೇಳ್ಬೋದು ನಿಮ್ಮದು ನಮ್ಮದು ಏನಂದರೆ ಇದು ಫ್ರೂಟ್ ಸ್ಟಡಿ ಕಂಪಲ್ಸರಿ ಅಂತ ಹೌದು ಫ್ರೂಟ್ ಸ್ಟಡಿ ಕಂಪಲ್ಸರಿ ಆಗಿರುತ್ತೆ ಬಟ್ ಫ್ರೂಟ್ ಸ್ಟಡಿ ಬಂದುಬಿಟ್ಟು ಲಿಂಕ್ ಆಗಿರುತ್ತಲ್ಲ ಬೇರೆ ಎನಿ ಕುಟುಂಬ ಐಡಿ ಲಿಂಕ್ ಆಗಿರುತ್ತೆ ಅದೇ ರೀತಿ ಬೇರೆ ಅದಕ್ಕೆ ಲಿಂಕ್ ಆಗಿರೋ ಕಾರಣ ನಿಮ್ಮದು ಸ್ಕಾಲರ್ಶಿಪ್ನ ಪಡ್ಕೋಬೋದು ಫ್ರೂಟ್ ಸ್ಟಡಿ ಬಂದುಬಿಟ್ಟು ಮ್ಯಾಂಡೇಟರಿ ಆಗಿರುತ್ತೆ ಫಾರ್ಮಲ್ ರಿಜಿಸ್ಟ್ರೇಷನ್ ಐಡಿ ಅಂತ ಫ್ರೂಟ್ ಸ್ಟಡಿ ಅಂದರೆ ಫಾರ್ಮಲ್ ರಿಜಿಸ್ಟ್ರೇಷನ್ ಐಡಿ ಅಂತ ನಿಮ್ಮದು ಜಮೀನು ಇದ್ದರೆ ಮಾತ್ರ ನಮಗೆ ಫ್ರೂಟ್ ಸ್ಟಡಿ ಜನರೇಟ್ ಆಗೋದು ಫ್ರೂಟ್ ಸ್ಟಡಿ ಜನರೇಟ್ ಆದರೆ ಮಾತ್ರ ನಮಗೆ ರೈತ ವೇದನೆ ಬರುತ್ತೆ ಅದಕ್ಕೋಸ್ಕರ ಈಗ ಕುಟುಂಬ ಐಡಿ ಸರ್ವರ್ ಪ್ರಾಬ್ಲಮ್ ಆಗಿತ್ತು ಕೆಲವೊಂದು ವಿದ್ಯಾರ್ಥಿಗಳಿಗೆ ಶೋ ಮಾಡ್ತಿಲ್ಲ ಕೆಲವೊಂದು ವಿದ್ಯಾರ್ಥಿಗಳ ಡಿಪಾರ್ಟ್ಮೆಂಟ್ ಸೋರಿಸ್ತಿಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ದರೂ ಕೂಡ ಹತ್ತಿರದ ಆಫೀಸಿಗೆ ಹೋಗಿ ಭೇಟಿ ನೀಡಿ ಯಾಕಂದರೆ ಆಲ್ರೆಡಿ ಸ್ಕಾಲರ್ಶಿಪ್ನ ಆಗ್ತಾ ಬಂದಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಅಮೌಂಟ್ ಕ್ರೆಡಿಟ್ ಆಗಿದೆ ಇನ್ನೂ ಕೂಡ ಕ್ರೆಡಿಟ್ ಆಗಿಲ್ಲ ಅಂದರೆ ನಮಗೆ ಏನೋ ಡಿಫಾಲ್ಟ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ದಯವಿಟ್ಟು ಬೇಗ ಹತ್ತಿರ ತಾಲೂಕು ಕಚೇರಿಗೆ ಹೋಗಿ ಸಾಲ್ವ್ ಮಾಡ್ಕೊಳ್ಳಿ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್